ಓಂ ಶ್ರೀಮುಕ್ತಿ ನಾಗಾಯ ನಮಃ ನಾವು ಕಳೆದ ಸಂಚಿಕೆಯಲ್ಲಿ ಮುತ್ತು ಅನ್ನುವ ರತ್ನದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ ಹೌದು ಮುತ್ತಿನ ಬಗ್ಗೆ ಸಾಕಷ್ಟು ಹೇಳಿದರೆ ಆದರೆ ನಾವು ಹಾಕ್ಕೋಬೋದು ಹಾಕೋಬೇಡವೋ ನಮಗೆ ಗೊಂದಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವ ಹೌದು ಯಾರು ಹಾಕ್ಕೋಬೇಕು ಯಾವಾಗ ಹಾಕ್ಕೋಬೇಕು ಇದೆಲ್ಲವನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ಸ್ವಲ್ಪ ವಿವರವಾಗಿಯೇ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನೋಡಿ ಮುತ್ತು ಅನ್ನುವಂತಹ ರತ್ನ ಯಾರು ಧರಿಸಿರ್ತಾರೆ ಅವರು ಅತ್ಯಂತ ಭಾಗ್ಯವನ್ನು ಅನುಭವಿಸುವಂತಹ ಯೋಗ ಅವರ ಪಾಲಿಗಿರುತ್ತೆ ಅದರಲ್ಲೂ ಕೂಡ ಯಾವ ಮುತ್ತು ಹೊಳಪುಳ್ಳದ್ದಾಗಿರುತ್ತೆ ಯಾವುದೇ ದೋಷವಿಲ್ಲದೇ ಇರುತ್ತೆ ಅಂತಹ ರತ್ನವನ್ನು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಬಳಕೆಯನ್ನು ಮಾಡಬೇಕಾಗತ್ತೆ ಆ ರೀತಿ ಮಾಡಿಕೊಂಡಿದ್ದಾಗ ಮಾತ್ರ ಅದರಿಂದ ಆರೋಗ್ಯ ಆಯಸ್ಸು ಎಲ್ಲವೂ ಕೂಡ ವೃದ್ಧಿಯಾಗೋದಕ್ಕೆ ಸಹಕಾರಿಯಾಗತ್ತೆ ಅದೇ ಹೊಳಪನ್ನು ಕಳ್ಕೊಂಡಂತಹ ಕಾಂತಿಹೀನವಾದಂತಹ ಈ ಮುತ್ತನ್ನು ಏನಾದರೂ ಧಾರಣೆಯನ್ನು ಮಾಡಿದ್ದೆ ಆದರೆ ನೋಡಿ ಅಂಥವರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸುವಂತಹ ದೌರ್ಭಾಗ್ಯ ಒದಗಿ ಬರುತ್ತೆ ಹಾಗಾಗಿ ಇದರ ಆಯ್ಕೆಯಲ್ಲಿಯೂ ಕೂಡ ಸಾಕಷ್ಟು ನಾವು ನುರಿತವರಿಂದ ಇದನ್ನು ತಜ್ಞರಿಂದ ಅಂದರೆ ರತ್ನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ತಜ್ಞರಿಂದ ಇದನ್ನು ನಾವು ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗುತ್ತೆ ಈ ಮುತ್ತು ಅನ್ನುವಂಥದ್ದಕ್ಕೆ ಸಂಸ್ಕೃತದಲ್ಲಿ ಮುಕ್ತ ಅಂತ ಹೇಳಿ ಕರೀತಾರೆ ಅನ್ನೋದನ್ನು ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಹೌದು ಈ ಮುಕ್ತ ಅಂದರೆ ಏನು ಮುಕ್ತ ಅನ್ನುವ ಪದದ ಅರ್ಥ ಬಿಡುಗಡೆ ಬಿಡುಗಡೆ ಯಾವುದರಿಂದ ವ್ಯಾಧಿಗಳಿಂದ ಬಿಡುಗಡೆ ನಮ್ಮ ಶರೀರದಲ್ಲಿ ಮನುಷ್ಯನ ಮೇಲೆ ವ್ಯಾಧಿಗಳಿದ್ದೇ ಇರ್ತೀರಿ ಯಾವುದೋ ಒಂದು ಕಾಲದಲ್ಲಿ ಯಾವಾಗಲಾದರೂ ಸರಿ ಮನುಷ್ಯನಿಗೆ ಯಾವುದಾದರೂ ರೀತಿಯಲ್ಲಿ ಅನಾರೋಗ್ಯ ಸಂಭವಿಸುವಂಥದ್ದು ಸರ್ವೇ ಸಾಧಾರಣ ಆ ರೀತಿಯ ವ್ಯಾಧಿಗಳಿಂದ ಬಿಡುಗಡೆ ಆಗಬೇಕು ಅಂದರೆ ಶುದ್ಧ ರತ್ನವಾಗಿರ್ತಕ್ಕಂತಹ ಮುತ್ತನ್ನು ಧರಿಸೋದರಿಂದ ಸಾಧ್ಯವಾಗುವಂಥದ್ದು ಇನ್ನು ಅಥರ್ವಣ ವೇದದಲ್ಲಿ ಈ ಮುಕ್ತ ಅನ್ನುವಂತಹ ಪದಕ್ಕೆ ಯಾವ ರೀತಿಯ ಅರ್ಥವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಬಿಡುಗಡೆ ಯಾವುದರಿಂದ ಸಂಸಾರದ ಬಂಧನದಿಂದ ಬಿಡುಗಡೆ ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂತಹ ಒಂದು ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಮೋಕ್ಷಕ್ಕೆ ಸುಲಭ ಮಾರ್ಗವನ್ನು ತೋರಿಸುವಂಥದ್ದು ಈ ಮುತ್ತು ಹಾಗಾಗಿ ಮುತ್ತಿಗೆ ಸಾಕಷ್ಟು ರೀತಿಯ ಹಿಂದಿನ ನಾವು ರಾಜ ಮಹಾರಾಜರುಗಳ ವಿಚಾರಕ್ಕೆ ಬಂದಾಗ ನೋಡಿದಾಗ ಬೇಕಾದರೆ ಗಮನಿಸಿ ಅಂದರೆ ಗ್ರಂಥಗಳಲ್ಲಿ ಗ್ರಂಥಗಳಲ್ಲಿ ನಮಗೆ ಸಾಕಷ್ಟು ವಿವರಣೆ ಸಿಕ್ಕತ್ತೆ ರಾಜ ಮಹಾರಾಜರು ಅನೇಕ ವಿಧವಾದಂತಹ ಮುತ್ತು ರತ್ನಗಳನ್ನು ಧರಿಸಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಅಂದರೆ ಯಾಕಾಗಿ ಧರಿಸ್ತಾ ಇದ್ದರು ಅವರು ಅಲಂಕಾರಕ್ಕೋಸ್ಕರ ಧರಿಸ್ತಾ ಇರಲಿಲ್ಲ ಅವರು ಮಾಡುವಂತಹ ಕೆಲಸದಲ್ಲಿ ಸಂಪೂರ್ಣವಾದ ಯಶಸ್ಸು ಕೀರ್ತಿ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಧರಿಸ್ತಾ ಇದ್ದರು ಅಂದರೆ ಮುತ್ತನ್ನು ಧರಿಸೋದರಿಂದ ನಮಗೆ ಯಶಸ್ಸು ಕೀರ್ತಿ ಪ್ರಭಾವ ಎಲ್ಲವೂ ಕೂಡ ಸಿಕ್ಕುವಂಥದ್ದು ಜೀವನದಲ್ಲಿ ಒಂದು ಉನ್ನತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುವಂಥದ್ದು ಅನೇಕ ರೀತಿಯ ಅನಾರೋಗ್ಯದಿಂದ ಬಿಡುಗಡೆಯಾಗಿ ಆರೋಗ್ಯವನ್ನು ಗಳಿಸ್ತಕ್ಕಂಥದ್ದು ಆಯಸ್ಸನ್ನು ವೃದ್ಧಿಸಿಕೊಳ್ತಕ್ಕಂಥದ್ದು ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಈ ಮುತ್ತು ನಮಗೆ ಸಹಕಾರಿಯಾಗುವಂಥದ್ದು ಇನ್ನು ವಿದ್ಯಾ ಬುದ್ಧಿ ಜ್ಞಾನ ಸಂಪತ್ತಿಗೂ ಕೂಡ ನಮಗೆ ಮುತ್ತಿನ ಧಾರಣೆಯಿಂದ ಜ್ಞಾನ ವೃದ್ಧಿಯಾಗತ್ತೆ ಅನ್ನುವಂಥದ್ದು ಕೂಡ ನಮಗೆ ಅನೇಕ ರೀತಿಯ ವಿಶ್ಲೇಷಣೆಗಳು ಗ್ರಂಥಗಳಲ್ಲಿ ಸಿಕ್ಕತ್ತೆ ಹಾಗಾಗಿ ಹೌದು ಇಷ್ಟೆಲ್ಲ ಹೇಳ್ತಾ ಇದ್ದೀರಪ್ಪ ನಾವು ಮುತ್ತು ಧರಿಸ್ಬೇಕಾ ಬೇಡವಾ ಇದನ್ನು ಕೂಡ ಸ್ವಲ್ಪ ತಿಳಿಸಿ ಅಂತ ನಿಮ್ಮ ಪ್ರಶ್ನೆ ಖಂಡಿತವಾಗಿಯೂ ಇರುತ್ತೆ ಈ ಮುತ್ತನ್ನು ಯಾರು ಧರಿಸಬೇಕು ಅನ್ನುವ ಪ್ರಶ್ನೆಗೆ ಚಂದ್ರ ಯಾರ ಜಾತಕದಲ್ಲಿ ಶುಭ ಸ್ಥಾನಗಳನ್ನು ಅಲಂಕರಿಸಿರ್ತಾನೆ ಅಂಥವರು ಈ ಮುತ್ತನ್ನು ಧಾರಾಳವಾಗಿ ಧರಿಸಬಹುದು ಯಥೇಚ್ಛವಾಗಿ ಧರಿಸಬಹುದು ಆದರೆ ಇದೇ ಚಂದ್ರ ಯಾರ ಜಾತಕದಲ್ಲಿ ಪ್ರಬಲವಾದ ಸ್ಥಾನವನ್ನು ಅಲಂಕರಿಸಿರೋದಿಲ್ಲ ಅವರು ಧರಿಸುವುದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ತಾವೇ ಮೈ ಮೇಲೆ ಹಾಕ್ಕೊಂಡಾಗತ್ತೆ ಎಷ್ಟೋ ಜನ ಬರ್ತಾರೆ ರೀ ಅವರ ಜಾತಕ ಅಥವಾ ಅವರ ಕೈಯನ್ನು ನೋಡಿದಾಗ ತುಂಬ ಯೋಗಗಳು ಕಾಣಿಸ್ತಾ ಇರುತ್ತೆ ಏ ನೀವು ಹೇಳೋ ಯಾವ ಯೋಗವೂ ನಮಗೆ ನಡೀತಾ ಇಲ್ಲ ತುಂಬ ತೊಂದರೆ ನಾವು ಅಂತ ಅವ್ರು ಹೇಳ್ತಾರೆ ಆದರೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಚೆನ್ನಾಗೇ ನಡೀತಿರುತ್ತೆ ಜೀವನ ಏನೋ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅನ್ನೋಕ್ಕೋಸ್ಕರ ಎಲ್ಲೋ ಹೋಗ್ತಾರೆ ಯಾವುದೋ ರತ್ನ ಹಾಕ್ಕೊಳ್ತಾರೆ ಅದರಲ್ಲಿ ಏನೋ ದೋಷ ಇರುತ್ತೆ ಅದರಿಂದ ಇವ್ರಿಗೆ ಎಲ್ಲವೂ ಕೂಡ ರಿವರ್ಸ್ ಆಗ್ತಾ ಇರುತ್ತೆ ಒಳ್ಳೆಯದೇ ಆಗುವಂತಹ ಯೋಗ ಇದ್ದಾಗಲೂ ಕೂಡ ನಾವೇ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಮನುಷ್ಯ ತಾನೇ ನಿರ್ಮಾಣ ಮಾಡ್ಕೋತಾನೆ ಹಾಗಾಗಿ ಯಾರು ಯಾವುದನ್ನು ಧರಿಸಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿರೋರ ಹತ್ರ ನಾವು ವಿಚಾರವನ್ನು ತಿಳಿಸಿ ನಾವು ಆ ಒಂದು ರತ್ನವನ್ನು ಧಾರಣೆ ಮಾಡುವುದರ ಮುಖಾಂತರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಯಾರು ಯಾವ ಲಗ್ನದಲ್ಲಿ ಜನಿಸಿರ್ತಾರೆ ಅನ್ನುವುದರ ಆಧಾರದ ಮೇಲೆ ಯಾರು ಈ ಮುತ್ತನ್ನು ಧರಿಸಬಹುದು ಯಾರು ಧರಿಸಬಾರದು ಅನ್ನುವ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಮೊದಲಿಗೆ ಮೇಷಲಗ್ನ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಚತುರ್ಥ ಸ್ಥಾನಾಧಿಪತಿ ಆಗ್ತಾನೆ ಇವನು ಚತುರ್ಥ ಸ್ಥಾನಾಧಿಪತಿಯಾಗೋದ್ರಿಂದ ಕೂಡ ಜೊತೆಗೆ ಈ ಮೇಷಲಗ್ನದ ಅಧಿಪತಿಯಾದಂತಹ ಕುಜನಿಗೆ ಇವನ ಮಿತ್ರನೂ ಆಗೋದ್ರಿಂದ ಇವರು ಧಾರಾಳವಾಗಿ ಈ ಒಂದು ಮುತ್ತನ್ನು ಧಾರಣೆಯನ್ನು ಮಾಡಬಹುದಾಗಿದೆ ಇವರು ಧರಿಸೋದ್ರಿಂದ ಇವರಿಗೆ ಯಾವ್ಯಾವ ರೀತಿಯಲ್ಲಿ ಲಾಭವಾಗುತ್ತೆ ಅಂದರೆ ಮೊದಲಿಗೆ ಮಾತೃ ಸೌಖ್ಯ ತುಂಬ ಚೆನ್ನಾಗಿರುತ್ತೆ ತಾಯಿಯ ಜೊತೆಯಲ್ಲಿ ಒಂದು ಸಂಬಂಧ ಬಹಳ ಚೆನ್ನಾಗಿರುತ್ತೆ ಮತ್ತು ಇಂತಹ ಒಂದು ಮೇಷ ಲಗ್ನದಲ್ಲಿ ಜನಿಸಿದ್ದವರು ಈ ಚಂದ್ರನ ರತ್ನವಾದಂತಹ ಮುತ್ತನ್ನು ಧರಿಸೋದ್ರಿಂದ ಇವರಿಗೆ ಭೂಮಿಯ ಯೋಗ ತುಂಬ ಚೆನ್ನಾಗಿರುತ್ತೆ ಇವರು ಮನೆ ಫ್ಲ್ಯಾಟ್ಗಳು ನಿವೇಶನಗಳು ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಇವರಿಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಕೂಡ ಬರೋದಿಲ್ಲ ಇವರು ಯಥೇಚ್ಛವಾಗಿ ಭೂಮಿಯ ಒಡೆಯರಾಗೋದಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಮಾನಸಿಕವಾದ ನೆಮ್ಮದಿ ಬಹಳ ಚೆನ್ನಾಗಿರುತ್ತೆ ಯಾವುದು ಟೆನ್ಷನ್ ತೊಗೊಳೋದಿಲ್ಲ ಇವರು ಆರಾಮಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಬೆಟ್ಟನೇ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಅಯ್ಯೋ ಬಿಡು ಬೀಳಬೇಕಾದರೆ ಬೀಳುತ್ತೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅನ್ನುವಂತಹ ಒಂದು ನೆಮ್ಮದಿಯ ಜೀವನವನ್ನು ಇವರು ಮಾಡೋದಕ್ಕೆ ಸಾಧ್ಯವಾಗತ್ತೆ ಮತ್ತು ಕುಜನಿಗೆ ಒಂದು ರತ್ನವಾಗಿರ್ತಕ್ಕಂತಹ ಹವಳವನ್ನು ಏನಾದರೂ ಈ ಮುತ್ತಿನ ಜೊತೆಯಲ್ಲಿ ಸೇರಿಸಿಯೇ ಧಾರಣೆ ಮಾಡಿದ್ದೆ ಆದರೆ ಇವರು ಕೈ ಇಟ್ಟ ಕೂಡ ಇವರಿಗೆ ಯಶಸ್ಸು ಖಂಡಿತ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಇವರದ್ದಾಗತ್ತೆ ಹಾಗಾಗಿ ಮೇಷಲಗ್ನದಲ್ಲಿ ಜನಿಸಿದವರು ಧೈರ್ಯವಾಗಿ ಅವರು ಯಾವ ಕಾಲಕ್ಕೂ ಕೂಡ ಈ ಒಂದು ಮುತ್ತನ್ನು ಧರಿಸಬಹುದಾಗಿದೆ ಇಷ್ಟೇ ಅಲ್ಲ ಇನ್ನೂ ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯಕವಾಗುವುದು ಖಂಡಿತ ಯಾರಾದರೂ ಉದ್ಯೋಗ ಇರಲಿಲ್ಲ ಮೇಷಲಗ್ನದವರು ಅಂದರೆ ಇವತ್ತೇ ಹೋಗಿ ಒಂದು ಉತ್ತಮ ದರ್ಜೆಯ ಮುತ್ತನ್ನು ಹಾಕಿಕೊಳ್ಳಿ ಎಂಟು ಒಳಗಾಗಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಯಾರಾದರೂ ಒಳ್ಳೆಯ ಒಂದು ನಾವು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತ ಇದ್ದೀವಿ ಕೈಗೂಡ್ತಾ ಇಲ್ಲ ಅಂತಂದರೆ ಮೇಷಲಗ್ನದವರೇ ಆಗಿದ್ದರೆ ನೀವು ಹೋಗಿ ಮುತ್ತನ ಧಾರಣೆಯನ್ನು ಮಾಡಿ ನಿಮ್ಮ ವ್ಯವಹಾರವೆಲ್ಲವೂ ಕೂಡ ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಒಂದು ಅಂಶವನ್ನು ಗಮನಿಸಿಕೊಂಡ್ರೆ ಸಾಕು ಇನ್ನು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮೂರನೆಯ ಅಧಿಪತಿಯಾಗ್ತಾನೆ ತೃತೀಯಾಧಿಪತಿ ಆಗ್ತಾನೆ ಚಂದ್ರ ಮತ್ತು ಇವರು ಈ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವುದೇ ಕಾಲಕ್ಕೂ ಕೂಡ ಈ ಮುತ್ತನ ಧಾರಣೆಯನ್ನು ಮಾಡದೇ ಇರೋದೇ ಒಳ್ಳೆಯದು ಯಾವುದೇ ವಿಚಾರಕ್ಕೆ ಯಾವುದೇ ದರ್ಜೆಯ ಮುತ್ತನ್ನಾದರೂ ಕೂಡ ಇವರು ಧರಿಸದೇ ಇದ್ದರೆ ತುಂಬ ಕ್ಷೇಮವಾಗುತ್ತೆ ಇನ್ನು ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ದ್ವಿತೀಯ ದ್ವಿತೀಯ ಸ್ಥಾನಾಧಿಪತಿ ಆಗ್ತಾನೆ ಚಂದ್ರ ಹಾಗಾಗಿ ಇವನು ಮಾರಕೇಶನ್ ಆಗ್ತಾನೆ ಹಾಗಾಗಿ ಇವರು ಕೂಡ ಧಾರಣೆಯನ್ನು ಮಾಡದೇ ಇದ್ದರೆ ಸರ್ವಕ್ಷೇಮ ಆದರೂ ಕೂಡ ಒಂದು ಕ್ಲಾಸ್ ಇದೆ ಎಕ್ಸೆಪ್ಷನ್ ಅಂತ ಹೇಳ್ತೀವಲ್ಲ ಆ ರೀತಿ ಈ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಕಸ್ಮಾತ್ ಇವರ ಜಾತಕದಲ್ಲಿ ಚಂದ್ರ ಏನಾದರೂ ಕೂಡ ನವಮ ಸ್ಥಾನ ದಶಮ ಸ್ಥಾನ ಏಕಾದಶ ಸ್ಥಾನದಲ್ಲಿ ಇದ್ದದ್ದೇ ಆದರೆ ಆವಾಗ ಅವರು ಚಂದ್ರ ದೇಶೆಯಲ್ಲಿ ಈ ಮುತ್ತನ ಧಾರಣೆಯನ್ನು ಮಾಡೋದರಿಂದ ಅವರ ವ್ಯಾಪಾರ ಅಭಿವೃದ್ಧಿ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ಆಗೋದಿಕ್ಕೆ ಸಹಾಯವಾಗುತ್ತೆ ಹಾಗಾಗಿ ಸಾಧ್ಯವಾದ ಮಟ್ಟಿಗೂ ಈ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಒಂದು ಮುತ್ತನ ಧರಿಸದೇ ಇರೋದೇನೇ ಕ್ಷೇಮ ಇನ್ನು ಕಟಕ ಲಗ್ನ ಕಟಕ ಲಗ್ನಕ್ಕೆ ಲಗ್ನಾಧಿಪತಿಯೇ ಚಂದ್ರನಾಗ್ತಾನೆ ಹಾಗಾಗಿ ಇವರು ಆ ಜನ್ಮ ಪರ್ಯಂತವಾಗಿ ಈ ಒಂದು ಮುತ್ತನ ಧಾರಣೆಯನ್ನು ಮಾಡಬಹುದಾಗಿದೆ ಮತ್ತು ಇವರಿಗೆ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಆರೋಗ್ಯ ಆಯಸ್ಸು ಎಲ್ಲವೂ ಲಭಿಸುತ್ತೆ ಜ್ಞಾನವೂ ಲಭಿಸುತ್ತೆ ವಿದ್ಯಾರ್ಜನೆ ಮಾಡುವ ಕಾಲದಲ್ಲಿ ಕೂಡ ಇವರು ಮುತ್ತನ್ನು ಧರಿಸಿದರೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಒಂದು ಅಂಕವನ್ನು ಪಡೆಯೋದಿಕ್ಕೆ ಸಹಾಯವಾಗುತ್ತೆ ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಆರ್ಥಿಕ ಸಂಕಷ್ಟ ಇದ್ದಾಗ ಕೂಡ ಇವರು ಮುತ್ತನ ಧಾರಣೆಯನ್ನು ಮಾಡೋದರಿಂದ ಆರ್ಥಿಕ ಸಂಕಷ್ಟದಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವರು ತಮ್ಮ ಜೀವನ ಪರ್ಯಂತದಲ್ಲಿ ಯಾವ ಕಾಲಕ್ಕೂ ಕೂಡ ಮುತ್ತನ ಧಾರಣೆಯನ್ನು ಮಾಡೋದರಿಂದ ಸಾಕಷ್ಟು ಲಾಭ ಇವರಿಗೆ ಸಿಕ್ಕತ್ತೆ ಅದರಲ್ಲೂ ಕೂಡ ಚಂದ್ರ ಏನಾದರೂ ಉಚ್ಚ ಕ್ಷೇತ್ರದಲ್ಲಿ ಏನಾದರೂ ಇದ್ದು ಅಥವಾ ಒಳ್ಳೆಯ ಮಿತ್ರನ ಸ್ಥಾನದಲ್ಲಿ ಏನಾದರೂ ಇದ್ದದ್ದೇ ಆದರೆ ಇವರ ಒಂದು ಅದೃಷ್ಟ ಬಹಳ ಉತ್ತುಂಗಕ್ಕೆ ಹೋಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಸಿಂಹ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವನು ದ್ವಾದಶ ಸ್ಥಾನಕ್ಕೆ ಬರ್ತಾನೆ ಚಂದ್ರ ಹಾಗಾಗಿ ಇವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮುತ್ತನ್ನು ಧರಿಸದೇ ಇರೋದೇನೇನೆ ಕ್ಷೇಮವಾಗತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಿರೋದಿಲ್ಲ ನಾವು ಯಾವ ಲಗ್ನದಲ್ಲಿ ಜನಿಸಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ರಾಶಿಯೇ ಬೇರೆ ಲಗ್ನವೇ ಬೇರೆ ರಾಶಿಯನ್ನು ನಾವು ಲೆಕ್ಕ ತಗೊಳ್ಳೋದೇ ಬೇರೆ ಲಗ್ನವನ್ನು ಲೆ ಲೆಕ್ಕ ತಗೊಳ್ಳೋದೇ ಬೇರೆ ರಾಶಿ ಸಾಧಾರಣವಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ ನಾವು ರಾ ಯಾವ ರಾಶಿಯಲ್ಲಿ ಹುಟ್ಟಿದ್ದೀವಿ ಅಂತ ಆದರೆ ನಾವು ಯಾವ ಲಗ್ನದಲ್ಲಿ ಜನಿಸಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಯಾವುದೋ ಕೆಲವು ರತ್ನಗಳನ್ನು ಧರಿಸಿ ಅನಾವಶ್ಯಕವಾಗಿ ಸಮಸ್ಯೆಗಳನ್ನು ತಂದುಕೊಂಡಿರ್ತಾರೆ ಹಾಗಾಗಿ ಯಾವ ಲಗ್ನದಲ್ಲಿ ನಾವು ಜನಿಸಿದ್ದೀವಿ ಅಂತ ತಿಳ್ಕೊಂಡು ಧಾರಣೆಯನ್ನು ಮಾಡೋದಿದೆಯಲ್ಲ ಇದು ಯಾವ ಕಾಲಕ್ಕೂ ಕೂಡ ಶ್ರೇಷ್ಠವಾಗುವಂಥದ್ದು ಇನ್ನು ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಏಕಾದಶ ಸ್ಥಾನಾಧಿಪತಿ ಆಗ್ತಾನೆ ಚಂದ್ರ ಹಾಗಾಗಿ ಇವರು ಬೇರೆಯ ಸಮಯದಲ್ಲಿ ಧರಿಸೋದು ಬೇಡ ಕೇವಲ ಚಂದ್ರ ದಶೆಯಲ್ಲಿ ಮಾತ್ರ ಧರಿಸಬೇಕಾಗತ್ತೆ ಅವರ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡ್ಕೋಬೇಕಾಗತ್ತೆ ಅದ್ರ ಮುಖಾಂತರ ಅವರು ಚಂದ್ರ ದೆಸೆಯಲ್ಲಿ ಧರಿಸೋದ್ರಿಂದ ಇವರಿಗೆ ಆರ್ಥಿಕವಾಗಿ ಸಾಕಷ್ಟು ಅನುಕೂಲ ಆಗುವಂಥದ್ದು ಮತ್ತು ಇವರಿಗೆ ನೌಕರಿ ಏನಾದರೂ ಇರಲಿಲ್ಲ ಅಂದರೆ ನೌಕರಿಯಲ್ಲಿ ನೌಕರಿ ಸಿಕ್ಕುವಂಥದ್ದು ನೌಕರಿಯಲ್ಲಿ ಇದ್ದವರಿಗೆ ಉನ್ನತವಾದ ಬಡ್ತಿ ಸಿಕ್ಕುವಂಥದ್ದು ಮತ್ತು ಅನೇಕ ರೀತಿಯ ಒಂದು ರೀತಿಯ ಮಾನಸಮ್ಮಾನಗಳು ಕೂಡ ಸಿಕ್ಕುವಂಥದ್ದು ಈ ರೀತಿಯೆಲ್ಲ ಅನುಕೂಲ ಆಗೋದಕ್ಕೆ ಸಹಾಯವಾಗುತ್ತೆ ಹಾಗಾಗಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಕೇವಲ ಚಂದ್ರ ದಶೆಯಲ್ಲಿ ಮಾತ್ರ ಮುತ್ತನ ಧರಿಸಿ ಇನ್ನು ತುಲಾ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸ್ಥಾನಾಧಿಪತಿ ಆಗ್ತಾನೆ ಆದರೆ ಈ ಲಗ್ನಾಧಿಪತಿ ಶುಕ್ರನಿಗೂ ಮತ್ತು ಚಂದ್ರನಿಗೂ ಕೂಡ ಒಂದು ರೀತಿ ಮಿತ್ರತ್ವ ಇಲ್ಲದೇ ಇರೋದರಿಂದ ಇವರು ಕೂಡ ಧರಿಸದೇ ಇದ್ರೇ ಭಾಳ ಒಳ್ಳೆಯದು ಅಕಸ್ಮಾತ್ ಏನಾದರೂ ಇವರ ಜಾತಕದಲ್ಲಿ ಚಂದ್ರ ಏನಾದರೂ ಉತ್ತಮ ಸ್ಥಾನದಲ್ಲಿ ಇದ್ದದ್ದೇ ಆದರೆ ಆವಾಗ ಕೇವಲ ಚಂದ್ರ ದಶೆಯಲ್ಲಿ ಮಾತ್ರ ಧರಿಸಬೇಕಾಗತ್ತೆ ಇನ್ನು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನವಮ ಸ್ಥಾನಾಧಿಪತಿಯಾಗ್ತಾನೆ ಚಂದ್ರ ಜೊತೆಗೆ ವೃಶ್ಚಿಕ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಕುಜನಿಗೆ ಚಂದ್ರ ಮಿತ್ರನಾಗಿರೋದ್ರಿಂದ ಇವರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು ಈ ಒಂದು ಮುತ್ತಿನ ಧಾರಣೆ ಇವರು ಧರಿಸೋದ್ರಿಂದ ತಂದೆಯ ಕಡೆ ಇವರಿಗೆ ತುಂಬ ಸಹಾಯ ಸಿಕ್ಕುವಂಥದ್ದು ಪಿತೃಸ್ಥಾನ ಬಹಳ ಬಲವಾಗಿರ್ತಕ್ಕಂಥದ್ದು ಮತ್ತು ಇವರಿಗೆ ತಂದೆಯ ಕಡೆಯಿಂದ ಅನೇಕ ರೀತಿಯ ಭೂಮಿಯ ಲಾಭ ಆಗುವಂಥದ್ದು ಮತ್ತು ಮಾನಸಮ್ಮಾನಗಳು ಸಿಗ್ತಕ್ಕಂಥದ್ದು ವಿಶೇಷವಾಗಿ ಭಾಗ್ಯೋದಯವಾಗುವಂಥದ್ದು ಈ ರೀತಿ ನಾನಾ ರೀತಿಯಲ್ಲಿ ಅನುಕೂಲ ಆಗತ್ತೆ ಈ ಒಂದು ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರೇನಾದರೂ ಕೂಡ ಈ ಮುತ್ತನ್ನು ಧಾರಣೆಯನ್ನು ಮಾಡೋದರಿಂದ ಜೊತೆಗೆ ಅವರು ಮುತ್ತಿನ ಜೊತೆ ಹವಳವನ್ನು ಕೂಡ ಸೇರಿಸಿ ಧರಿಸೋದರಿಂದ ಇವರಿಗೆ ಭೂಮಿ ಸೈಟು ಇವೆಲ್ಲವೂ ಕೂಡ ಸುಲಭವಾಗಿ ದಕ್ಕುವಂತೆ ಇರುತ್ತೆ ಮತ್ತು ಪಿತೃಗಳ ಕಡೆಯಿಂದ ಇವರಿಗೆ ಆಸ್ತಿಗಳು ಬರುವಂತಹ ಯೋಗವೂ ಕೂಡ ಉದ್ಭವವಾಗತ್ತೆ ಹಾಗಾಗಿ ಇವರಿಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು ಅದರಲ್ಲೂ ಚಂದ್ರ ದೆಶೆ ವೃಶ್ಚಿಕ ಲಗ್ನವೂ ಆಗಿದ್ದು ಚಂದ್ರ ದೆಶೆಯಲ್ಲಿಯೂ ಕೂಡ ಇದ್ದಾಗ ಇವರು ಮುತ್ತನ್ನು ಧರಿಸಿದರೆ ತುಂಬ ಅನುಕೂಲ ಆಗತ್ತೆ ಬಹಳ ಉನ್ನತ ಮಟ್ಟವನ್ನು ನೋಡೋದಕ್ಕೆ ಅಧಿಕಾರವನ್ನು ಪಡೆಯೋದಿಕ್ಕೆ ಸಾಧ್ಯವಾಗುವಂಥದ್ದು ಹಾಗಾಗಿ ಈ ಒಂದು ಲಗ್ನದವರು ನೀವು ಮರೀದಿರ ಒಂದು ಮುತ್ತನ್ನು ನೀವು ಧರಿಸಿ ಆದರೆ ಅದರಲ್ಲಿ ಶ್ರೇಷ್ಠ ದರ್ಜೆಯ ಮುತ್ತನ್ನು ನೀವು ಧರಿಸಬೇಕಾಗತ್ತೆ ಇನ್ನು ಧನುರ್ಲಗ್ನ ಲಗ್ನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಷ್ಟಮಾಧಿಪತಿ ಚಂದ್ರನಾಗ್ತಾನೆ ಧನುರ್ಲಗ್ನಕ್ಕೆ ಗುರುವು ಅಧಿಪತಿಯಾಗಿದ್ದರೂ ಕೂಡ ಚಂದ್ರನಿಗೆ ಸ್ನೇಹಿತನೇ ಆಗಿದ್ದರೂ ಕೂಡ ಅಷ್ಟಮಾಧಿಪತಿಯಾಗಿರೋದರಿಂದ ಇವರು ಕೂಡ ಮುತ್ತನ ಯಾವುದೇ ಕಾಲಕ್ಕೂ ಧಾರಣೆಯನ್ನು ಮಾಡಬಾರ್ದು ಸಾಧಾರಣವಾಗಿ ಗುರು ಸ್ನೇಹಿತ ತಾನೇ ಹಾಕ್ಕೋಬೋದು ಅಂತ ಕೆಲವರು ಬಿಡ್ತಾರೆ ಇದು ತುಂಬ ತಪ್ಪಾಗತ್ತೆ ಅಷ್ಟಮ ಸ್ಥಾನಾಧಿಪತಿ ಚಂದ್ರನಾಗಿರೋದ್ರಿಂದ ಇದನ್ನು ಧರಿಸಿದ್ದೇ ಆದರೆ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವುದಾದರೂ ದೀರ್ಘಕಾಲದ ವ್ಯಾಧಿಗೆ ಸಿಕ್ಕಾಕೊಳ್ಳುವಂಥದ್ದು ಈ ರೀತಿ ಸಮಸ್ಯೆ ಬರುತ್ತೆ ಹಾಗಾಗಿ ನೀವು ಧರಿಸಬೇಡಿ ನೋಡಿ ಎಷ್ಟೊಂದು ವ್ಯತ್ಯಾಸಗಳು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಸಾಧಾರಣವಾಗಿ ನೋಡುವಂತಹ ರೀತಿಯೇ ಬೇರೆ ಆಗುತ್ತೆ ಆದರೆ ಅದರಲ್ಲಿ ಇನ್ನೂ ಒಳಹುಕ್ಕು ನೋಡಿದಾಗ ಅನೇಕ ಸಮಸ್ಯೆಗಳು ನಮಗೆ ಕಂಡು ಬರ್ತಕ್ಕಂಥದ್ದು ಕೂಡ ಆಗತ್ತೆ ಇನ್ನು ಮಕರ ಲಗ್ನ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸಪ್ತಮಾಧಿಪತಿ ಆಗ್ತಾನೆ ಜೊತೆಗೆ ಇವನು ಮಾರಕೇಶನ್ ಆಗ್ತಾನೆ ಸಪ್ತಮಾಧಿಪತಿಯಾಗಿರೋದ್ರಿಂದ ಮಾರಕೇಶನ್ ಆಗ್ತಾನೆ ಜೊತೆಗೆ ಈ ಲಗ್ನಾಧಿಪತಿ ಶನಿಯಾಗಿರೋದ್ರಿಂದ ಶನಿಗೂ ಮತ್ತು ಚಂದ್ರನಿಗೂ ಕೂಡ ಶತ್ರುತ್ವ ಇರೋದರಿಂದ ಇವರು ಯಾವ ಕಾಲಕ್ಕೂ ಕೂಡ ಈ ಒಂದು ಮುತ್ತನ್ನು ಧರಿಸದೇ ಇರೋದೇನೇ ಸರ್ವಕ್ಷೇಮ ಹಾಗಾಗಿ ನೀವು ಅದರ ತಂಟೆಗೆ ಹೋಗಬೇಡಿ ಇನ್ನು ಕುಂಭ ಕುಂಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕೂಡ ಲಗ್ನಾಧಿಪತಿ ಶನಿಯಾಗಿರೋದ್ರಿಂದ ಅವರಿಗೆ ಕೂಡ ಈ ಮುತ್ತು ಧಾರಣೆ ಯಾವತ್ತಿಗೂ ಕೂಡ ಒಳ್ಳೆಯದಾಗೋದಿಲ್ಲ ನೀವು ಕೂಡ ಧರಿಸದೇ ಇದ್ದರೆ ಸರ್ವಕ್ಷೇಮ ಇನ್ನು ಮೀನ ಲಗ್ನ ಮೀನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಪಂಚಮಾಧಿಪತಿ ಆಗ್ತಾನೆ ಗುರು ಜೊತೆಗೆ ಮೀನ ಲಗ್ನಕ್ಕೆ ಲಗ್ನಾಧಿಪತಿ ಗುರುವೇ ಆಗ್ತಾನೆ ಹಾಗಾಗಿ ನಿಮಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು ಈ ಮುತ್ತಿನ ಧಾರಣೆ ಹಾಗಾಗಿ ಮೀನ ಲಗ್ನದಲ್ಲಿ ಜನಿಸಿರುವಂಥವರು ಮುತ್ತನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಇದರಿಂದಾಗಿ ನಿಮಗೆ ಆರೋಗ್ಯ ಆಯಸ್ಸು ಸಂತಾನ ಉತ್ತಮ ಸಂತಾನ ಅದರಲ್ಲೂ ಕೂಡ ಎಷ್ಟೋ ಬಾರಿ ಪುತ್ರ ಸಂತಾನ ಆಗೋದಕ್ಕೆ ಸಹಾಯಕವಾಗುವಂಥದ್ದು ಇನ್ನೂ ಅನೇಕ ರೀತಿಯಲ್ಲಿ ಮನ ಮಾನಸಿಕವಾದಂತಹ ಶಾಂತಿ ಸಮಾಧಾನ ಎಲ್ಲವೂ ಸಿಕ್ಕುವಂಥದ್ದು ತುಂಬ ರೀತಿಯಲ್ಲಿ ಸಹಾಯವಾಗುತ್ತೆ ಮೀನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಮುತ್ತನ್ನು ಯಾವ ಕಾಲಕ್ಕೂ ಕೂಡ ಧರಿಸಬಹುದಾಗಿದೆ ಹಾಗಾಗಿ ಈ ಹನ್ನೆರಡು ಲಗ್ನದಲ್ಲಿ ಯಾರು ಧರಿಸಬೇಕು ಯಾರು ಧರಿಸಬಾರದು ಯಾವಾಗ ಧರಿಸಬಹುದು ಇದೆಲ್ಲವನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನು ಇದರಲ್ಲಿ ಹಳದಿ ಬಣ್ಣದ ಮುತ್ತು ಸಿಗತ್ತೆ ಅದು ಬಹಳ ಕಾಂತಿಯುಕ್ತವಾಗಿರುತ್ತೆ ಅಂತಹ ಮುತ್ತನ್ನು ಧರಿಸಿದಾಗ ಲಕ್ಷ್ಮೀ ಕಟಾಕ್ಷವಾಗುತ್ತೆ ಇನ್ನು ಬಿಳಿಯ ಬಣ್ಣದ ಮುತ್ತು ಈ ಬಿಳಿಯ ಬಣ್ಣದ ಮುತ್ತನ್ನು ಧರಿಸೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಸಿಕ್ಕತ್ತೆ ಯಶಸ್ಸು ಕೀರ್ತಿಗೆ ನೀವು ಒಳಗಾಗೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ದೋಷಯುಕ್ತವಾಗಿರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯ ರೇಖೆಗಳು ಮೂಡಿರತಕ್ಕಂಥದ್ದು ಈ ರೀತಿಯ ರತ್ನಗಳನ್ನು ಮಾತ್ರ ಧರಿಸಬೇಡಿ ಅದರಿಂದ ಸಾಕಷ್ಟು ಸಮಸ್ಯೆಗೆ ನಾವೇ ಹೋಗಿ ಸಿಕ್ಕಿ ಹಾಕಿಕೊಳ್ಳುವಂತೆ ಆಗುವಂಥದ್ದು ಹಾಗಾಗಿ ಮುತ್ತು ಧಾರಣೆ ಮಾಡೋದರಿಂದ ಅನುಕೂಲ ಇದೆ ಅನಾರೋಗ್ಯದ ದೃಷ್ಟಿಯಲ್ಲೂ ಕೂಡ ಅನೇಕ ರೀತಿಯ ನಮಗೆ ವ್ಯಾಧಿಗಳಿಂದ ಬಿಡುಗಡೆ ಹೊಂದಗಿ ಹೊಂದೋದಕ್ಕೆ ಕೂಡ ಈ ಮುತ್ತು ನಮಗೆ ಸಹಾಯಕವಾಗತ್ತೆ ಹಾಗಾಗಿ ಈ ಮುತ್ತಿನ ಬಳಕೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಕೇವಲ ಅಲಂಕಾರವಲ್ಲ ಅನೇಕ ರೀತಿಯ ಜೀವನದ ಉನ್ನತಿಗೆ ಕೂಡ ಕಾರಣವಾಗ್ತಕ್ಕಂಥದ್ದು ಈ ರತ್ನಗಳು ಈ ರತ್ನಗಳನ್ನು ಈ ಮಾಲಿಕೆಯಲ್ಲಿ ಇನ್ನಿತರ ರತ್ನಗಳ ಬಗ್ಗೆ ಕೂಡ ನಾವು ಸಾಕಷ್ಟು ವಿವರವನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಅಲ್ಲಿವರೆಗೆ ನಮಸ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗಲಿ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ